Good Modike morning. Yellarigu namaste. Are the nutritional needs for men and women are same? Purusharu mattu mahilayarige paushtikaamshada avashyakategalu onde agiveya? Purusharu mattu mahilayaru ibbarigu ottare aarogyakke agatyavada vitamin mattu kanijagalu, vitamins mattu minerals bekaguttave, aadare avara avashyakate badalaguttade. ಈ ರೀತಿ ಅವಶ್ಯಕತೆಗಳು ಬದಲಾಗುವುದಕ್ಕೆ ಕಾರಣ ಏನು ಅಂತ ನೋಡೋದಾದರೆ ಫಿಸಿಯೋಲಾಜಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಶಾರೀರಿಕ ಗುಣಲಕ್ಷಣಗಳು, ಬಾಡಿ ಕಂಪೋಸಿಷನ್ ದೇಹದ ರಚನೆ, ಮೆಟಬಾಲಿಸಮ್ ಚಯಾಪಚಯ ಕ್ರಿಯೆ, ಹಾರ್ಮೋನಲ್ ಕಂಪೋಸಿಷನ್ ಹಾರ್ಮೋನುಗಳ ಸಂಯೋಜನೆ ಹಾಗೂ ಲೈಫ್ ಸ್ಟೇಜಸ್ ಜೀವನದ ವಿವಿಧ ಹಂತಗಳು. ಹಾಗಾದರೆ ಹೆಣ್ಣು ಮಕ್ಕಳಿಗೆ ಅಥವಾ ಮಹಿಳೆಯರಿಗೆ ಯಾವ ಯಾವ ಹಂತದಲ್ಲಿ ಯಾವ ಯಾವ ರೀತಿಯ ವೈಟಮಿನ್ಸ್ ಮತ್ತು ಮಿನರಲ್ಸ್ ಬೇಕಾಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ತಾರುಣ್ಯದಲ್ಲಿ ಅಂದರೆ ಅಡೋಲಸೆನ್ಸ್ ಅಂತ ಕರಿತೀವಿ, ಈ ಒಂದು ಹಂತದಲ್ಲಿ ಅವರಿಗೆ ಕ್ಯಾಲ್ಶಿಯಂ, ವೈಟಮಿನ್ ಡಿ, ಐರನ್, ವೈಟಮಿನ್ ಎ ಹಾಗೂ ಬಿ ವಿಟಮಿನ್ಸ್ ಈ ರೀತಿ ಖನಿಜಾಂಶಗಳು ಬೇಕಾಗ್ತದೆ ಮತ್ತು ವಿಟಮಿನ್ಸ್ಗಳು ಬೇಕಾಗ್ತದೆ. ಹಾಗೆ ನೆಕ್ಸ್ಟ್ ಸಂತಾನೋತ್ಪತ್ತಿ ವರ್ಷಗಳು ಅಂದರೆ ರಿಪ್ರೊಡಕ್ಟಿವ್ ಇಯರ್ಸ್, ಈ ಒಂದು ಹಂತದಲ್ಲಿ ಫೋಲಿಕ್ ಆ್ಯಸಿಡ್, ಐರನ್, ಕ್ಯಾಲ್ಶಿಯಂ ಆ್ಯಂಡ್ ವೈಟಮಿನ್ ಡಿ, ಅಯೋಡಿನ್ ಆ್ಯಂಡ್ ಮ್ಯಾಂಗನೀಸ್, ವೈಟಮಿನ್ ಬಿ, ವೈಟಮಿನ್ ಸಿ ಈ ರೀತಿ ಪೋಷಕಾಂಶಗಳ ಅವಶ್ಯಕತೆ ಇರ್ತದೆ. ನೆಕ್ಸ್ಟ್ ಗರ್ಭಧಾರಣೆ ಮತ್ತು ಹಾಲುಡಿಕೆ ಅಂದರೆ ಪ್ರೆಗ್ನೆನ್ಸಿ ಆ್ಯಂಡ್ ಲ್ಯಾಕ್ಟೇಷನ್, ಈ ಒಂದು ಹಂತದಲ್ಲಿ ಫೋಲಿಕ್ ಆ್ಯಸಿಡ್, ಐರನ್, ಕ್ಯಾಲ್ಶಿಯಂ ಆ್ಯಂಡ್ ವೈಟಮಿನ್ ಡಿ, ಒಮೇಗಾ 3 ಆ್ಯಂಡ್ ವೈಟಮಿನ್ ಬಿ. ನೆಕ್ಸ್ಟ್ ಇನ್ನೊಂದು ಹಂತ, ಲಾಸ್ಟ್ ಬಟ್ ನಾಟ್ ದ ಲಿಸ್ಟ್, ಋತುಬಂಧ ಮತ್ತು ವೃದ್ಧಾಪ್ಯ ಅಂದರೆ ಮೆನೋಪಾಸ್ ಆ್ಯಂಡ್ ಬಿಯಾಂಡ್ ಅಂದರೆ ಒಂದು ಓಲ್ಡ್ ಏಜ್, ಈ ಒಂದು ಹಂತದಲ್ಲಿ ಕ್ಯಾಲ್ಶಿಯಂ ಆ್ಯಂಡ್ ವೈಟಮಿನ್ ಡಿ, ವೈಟಮಿನ್ ಎ, ವೈಟಮಿನ್ ಸಿ, ವೈಟಮಿನ್ B12, ಮೆಗ್ನೀಷಿಯಂ ಈ ರೀತಿ ಒಂದೊಂದು ಹಂತದಲ್ಲಿ ಒಂದೊಂದು ರೀತಿಯ ಪೋಷಕಾಂಶಗಳ ಅವಶ್ಯಕತೆ ಮಹಿಳೆಯರಲ್ಲಿ ಇರುತ್ತದೆ. ಈ ಎಲ್ಲ ಪೋಷಕಾಂಶಗಳನ್ನು ಮಹಿಳೆಯರ ಅಗತ್ಯಗಳಿಗೆ ತಕ್ಕಂತೆ ವಿಶಿಷ್ಟವಾಗಿ ರೂಪಿಸಲಾಗಿರುವಂತಹ ಒಂದು ಅದ್ಭುತವಾದಂಥ ಒಂದು ಪ್ರಾಡಕ್ಟನ್ನು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ. ಅದೇ ನನ್ನ ಮೋದಿಕೇರ್ನ ಹೆಮ್ಮೆಯ ವೆಲ್ ಮಲ್ಟಿವಿಟಮಿನ್ ಮಲ್ಟಿಮಿನರಲ್ ಫಾರ್ ವುಮೆನ್. ಈ ಒಂದು ಪ್ರಾಡಕ್ಟಿನ ವೈಶಿಷ್ಟ್ಯತೆ ಮತ್ತು ಮಹಿಳೆಯರಿಗೆ ಯಾವ ರೀತಿ ಉಪಯೋಗಗಳಾಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. 30 ಅಗತ್ಯ ಪೋಷಕಾಂಶಗಳೊಂದಿಗೆ ಪ್ಯಾಕ್ ಮಾಡಲಾಗಿದೆ. ರೋಗ ನಿರೋಧಕ ಶಕ್ತಿ, ಶಕ್ತಿ, ಸೌಂದರ್ಯ, ಮೂಳೆ ಆರೋಗ್ಯ ಮತ್ತು ಹಾರ್ಮೋನ್ ಸಮತೋಲನವನ್ನು ಹೆಚ್ಚಿಸುತ್ತದೆ. 12 ರೀತಿಯ ವೈಟಮಿನ್ಸ್, 11 ರೀತಿಯ ಮಿನರಲ್ಸ್, 4 ರೀತಿಯ ಹರ್ಬಲ್ ಎಕ್ಸ್ಟ್ರಾಕ್ಟ್ಸ್ ಮತ್ತು 3 ರೀತಿಯ ಅಮಿನೋ ಆ್ಯಸಿಡ್ಸ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳಿಂದ ರಚನೆಯಾಗಿರುವಂಥ ಅದ್ಭುತವಾದಂಥ ಪ್ರಾಡಕ್ಟ್ ವೆಲ್ ಮಲ್ಟಿವಿಟಮಿನ್ ಮಲ್ಟಿಮಿನರಲ್ ಫಾರ್ ವುಮೆನ್. ಹಾಗಿದ್ರೆ ಈ ಪ್ರಾಡಕ್ಟಲ್ಲಿ ಯಾವೆಲ್ಲ ವಿಟಮಿನ್ಸ್ ಇದೆ ಅಂತ ನೋಡ್ತಾ ಹೋಗೋದಾದರೆ ವಿಟಮಿನ್ ಎ, B1, B2, B3, B5, B6, ಬಯೋಟಿನ್, ಹಾಗೆ ಫೋಲಿಕ್ ಆ್ಯಸಿಡ್, ವೈಟಮಿನ್ ಸಿ, D2, E ಆ್ಯಂಡ್ ವೈಟಮಿನ್ K. ಹಾಗೆ ಮಿನರಲ್ಸ್ ಯಾವೆಲ್ಲ ಖನಿಜಾಂಶಗಳಿದೆ ಅಂತ ನೋಡ್ತಾ ಹೋಗೋದಾದರೆ ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಪೊಟ್ಯಾಷಿಯಂ, ಐರನ್, ಕ್ಲೋರೈಡ್, ಜಿಂಕ್, ಹಾಗೆ ಮ್ಯಾಂಗನೀಸ್, ಕಾಪರ್, ಅಯೋಡಿನ್, ಸೆಲೆನಿಯಂ ಹಾಗೂ ಕ್ರೋಮಿಯಂ. ಯಾವೆಲ್ಲ ಹರ್ಬಲ್ ಎಕ್ಸ್ಟ್ರಾಕ್ಟ್ ಇದೆ ಅನ್ನೋದಾದರೆ ಶತಾವರ್, ಅಶೋಕ, ತುಳಸಿ ಮತ್ತು ಟರ್ಮರಿಕ್. ಹಾಗೆ ಕೊನೆಯದಾಗಿ ಯಾವೆಲ್ಲ ಅಮೈನೋ ಆ್ಯಸಿಡ್ಸ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಇದೆ ಅಂತ ನೋಡೋಣ. ಇನ್ ಒಸಿಟೋಲ್, ಗ್ಲ್ಯೂಟೋಥಯೋನ್, ಎಲ್ ಲೈಸಿನ್ ಹೈಡ್ರೋಕ್ಲೋರೈಡ್ ಈ ರೀತಿ 30 ರೀತಿಯ ವಿಶೇಷ ರೀತಿಯ ನೈಸರ್ಗಿಕ ಗಿಡಮೂಲಿಕೆಗಳಿಂದ ಆಯ್ಕೆ ಮಾಡಿಕೊಂಡು ಅದ್ಭುತವಾದಂಥ ಒಂದು ಇಂಗ್ರೀಡಿಯೆಂಟ್ಸ್ ಮುಖಾಂತರ ಈ ಒಂದು ಪ್ರಾಡಕ್ಟ್ ತಯಾರಾಗಿದೆ. ಇದನ್ನು ಬಳಸೋದ್ರಿಂದ ಹೆಣ್ಣು ಮಕ್ಕಳಲ್ಲಿ ಶಕ್ತಿಯ ಮಟ್ಟವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ಸಕ್ರಿಯ ಜೀವನ ಶೈಲಿಯನ್ನು ಬೆಂಬಲಿಸುತ್ತದೆ ಅಂದರೆ ಆ್ಯಕ್ಟಿವ್ ಲೈಫ್ ಸ್ಟೈಲನ್ನು ಸಪೋರ್ಟ್ ಮಾಡ್ತದೆ. ನೆಕ್ಸ್ಟ್ ರೋಗ ನಿರೋಧಕ ಶಕ್ತಿಯನ್ನು ಬೆಂಬಲಿಸುತ್ತದೆ, ಮೂಳೆ ಮತ್ತು ಕೀಲುಗಳ ಆರೋಗ್ಯವನ್ನು ಕೂಡ ಬೆಂಬಲಿಸುತ್ತದೆ, ಸುಧಾರಿತ ಚಯಾಪಚಯವನ್ನು ಬೆಂಬಲಿಸುತ್ತದೆ, ಆರೋಗ್ಯಕರ ಕೂದಲು, ಚರ್ಮ ಮತ್ತು ಉಗುರುಗಳನ್ನು ಉತ್ತೇಜಿಸುತ್ತದೆ, ಹಾರ್ಮೋನ್ ಸಮತೋಲನವನ್ನು ಬೆಂಬಲಿಸುತ್ತದೆ, ಒತ್ತಡ ಮತ್ತು ಆಯಾಸವನ್ನು ಕಡಿಮೆ ಮಾಡುತ್ತದೆ, ಶಕ್ತಿಯನ್ನು ಹೆಚ್ಚಿಸುತ್ತದೆ, ಮಾನಸಿಕ ಮತ್ತು ಮೂಳೆಯ ಆರೋಗ್ಯವನ್ನು ಬೆಂಬಲಿಸುತ್ತದೆ.
ಇಷ್ಟೆಲ್ಲ ವೈಶಿಷ್ಟ್ಯತೆ ಮತ್ತು ಉಪಯೋಗಗಳನ್ನು ಹೊಂದಿರುವಂಥ ಪ್ರಾಡಕ್ಟ್, ಹಾಗಾದರೆ ಇದನ್ನು ಬಳಸೋದು ಹೇಗೆ ಅನ್ನೋದಾದರೆ 18 ವರ್ಷ ಮೇಲ್ಪಟ್ಟವರಿಗೆ ಸೂಕ್ತ. ಪ್ರತಿದಿನ ಬೆಳಿಗ್ಗೆ ತಿಂಡಿಯ ನಂತರ ಒಂದು ಮಾತ್ರೆಯನ್ನು ತೆಗೆದುಕೊಳ್ಳುವಂಥದ್ದು, ಇದಕ್ಕಿಂತ ಜಾಸ್ತಿ ಅವಶ್ಯಕತೆ ಇಲ್ಲ. ಈ ಒಂದು ಪ್ರಾಡಕ್ಟ್ ಒಂದು ಬಾಟಲಲ್ಲಿ ನಿಮಗೆ 60 ಯೂನಿಟ್ಸ್ ಅಂದರೆ 60 ಟ್ಯಾಬ್ಲೆಟ್ಸ್ ಇರುತ್ತೆ. ಸೊ ಇದರ ಒಂದು ಪ್ರೈಸ್ 999 ರುಪೀಸ್, 999 ರೂಪಾಯಿ ಆಗಿರುತ್ತೆ. ಇದಿಷ್ಟು ಕೂಡ ನನ್ನ ಹೆಮ್ಮೆಯ ಮೋದಿಕೇರ್ ಪ್ರಾಡಕ್ಟ್ ವೆಲ್ ಮಲ್ಟಿವಿಟಮಿನ್ ಮಲ್ಟಿಮಿನರಲ್ ವುಮೆನ್ ಈ ಉತ್ಪನ್ನದ ಸಂಪೂರ್ಣವಾದಂಥ ಒಂದು ಅವಶ್ಯಕತೆ, ವೈಶಿಷ್ಟ್ಯತೆ ಮತ್ತು ಉಪಯೋಗ ನಿಮಗಾಗಿ ಸಂಪೂರ್ಣವಾಗಿ ಕನ್ನಡದಲ್ಲಿದೆ. ಈ ಒಂದು ಪ್ರಾಡಕ್ಟ್ ನಿಮಗೆ ಅವಶ್ಯಕತೆ ಇದ್ದಲ್ಲಿ, ನಿಮಗೆ ಪರಿಚಯ ಇರುವಂತಹ ಅಥವಾ ನಿಮ್ಮ ಊರಿನಲ್ಲಿ ನಿಮಗೆ ಸಮೀಪದಲ್ಲಿರುವಂತಹ ಯಾರಾದರೂ ಮೋದಿಕೇರ್ ಕನ್ಸಲ್ಟೆಂಟ್ಸ್ ಅಥವಾ ಮೋದಿಕೇರ್ ಲೀಡರ್ಸ್ಗಳನ್ನು ಸಂಪರ್ಕಿಸಿ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.